ಮಾಧ್ಯಮಗಳು ಯಾವಾಗ ಡಿ ಬಾಸ್ ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ವೋ ಆಗ ದರ್ಶನ್ ಕತೆ ಮುಗದೇ ಹೋಯಿತು ಚಿತ್ರರಂಗದಲ್ಲಿ ಎಂದು ಹಲವರು ಗುಲ್ಲೆಬ್ಬಿಸಿದ್ರು ಅದಕ್ಕೆ ಟಕ್ಕರ್ ಕೊಡುವಂತೆ ಬಾಸ್ ದರ್ಶನ್ ಮಾಧ್ಯಮದ ವಿರುದ್ದ ತಟ್ಟಿ ನಿಂತು ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮ ಕ್ರಾಂತಿ ಸಿನಿಮಾದ ಪ್ರಚಾರಕ್ಕೆ ಸೆಲೆಬ್ರಿಟಿಗಳು ಎಂದು ಕರೆಯುವ ತಮ್ಮ ಅಭಿಮಾನಿಗಳ ಜೊತೆ ಕೈಜೋಡಿಸಿ ಇದರ ಮೂಲಕ ನಿರ್ಮಾಪಕರಿಗೆ ತಾವು ಹಾಕಿರುವ ಬಂಡವಾಳ ವಾಪಸ್ ಬಂದೇ ಬರುತ್ತದೆ ಎನ್ನುವ ಅಭಯವನ್ನ ನೀಡಿದರು ಸ್ವತಃ ದರ್ಶನ್ ಖುದ್ದ ತಾವೇ ಸಾಂಗ್ ರಿಲೀಸ್ ಕಾರ್ಯಕ್ರಮಗಳಿಗೆ ಮೈಕ್ ಹಿಡಿದು ನಿರೂಪಕರಾಗಿಯೂ ಕೆಲಸ ಮಾಡಿದ್ರು ಇದರ ನಡುವೆ ಕಿಡಿಗೇಡಿಗಳಿಂದ ಕೆಟ್ಟ ಕೆಲಸವನ್ನು ಎದುರಿಸಬೇಕಾಯಿತು ಒಟ್ಟಾರೆ ಕ್ರಾಂತಿ ಸಿನಿಮಾಗೆ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ಅಪಾರ ಶ್ರಮ ಹಾಕಿ ದುಡಿದಿದ್ದಾರೆ ಎಂದು ಹೇಳಬಹುದು ಅವರ ಹಿಂದಿನ ಯಾವುದೇ ಸಿನಿಮಾಗಳು ಕೂಡ ಇಷ್ಟು ದೊಡ್ಡ ಪ್ರಚಾರ ಪಡೆದಿರಲಿಲ್ಲ ಅವುಗಳಿಗೆ ಹೋಲಿಸಿದ್ರೆ ನೂರು ಪಟ್ಟು ಹೆಚ್ಚು ಕ್ರಾಂತಿ ಸಿನಿಮಾ ಪ್ರಚಾರ ಪಡೆದುಕೊಂಡಿದೆ ಹೇಗಿರುವಾಗ ಕ್ರಾಂತಿ ಚಿತ್ರತಂಡ ಅಭಿಮಾನಿಗಳು ಏನನ್ನ ಅಪೇಕ್ಷೆ ಪಡ್ತಾರೋ ಅದೇ ರೀತಿ ನಡೆದುಕೊಂಡು ಸದ್ಯ ಕ್ರಾಂತಿ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹೊಂದಿರೋ ಪ್ರಚಾರವನ್ನ ಬೇರೆ ಯಾವ ಚಿತ್ರಗಳು ಹೊಂದಿಲ್ಲ ಸ್ವತಃ ದರ್ಶನ್ ಅಭಿಮಾನಿಗಳೇ ಚಿತ್ರದ ಪ್ರಚಾರವನ್ನ ಅದ್ದೂರಿಯಾಗಿ ಮಾಡುತ್ತಾ ಇದ್ದು ಇದೇ ತಿಂಗಳ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನ ಕ್ರಾಂತಿ ಚಿತ್ರ ತೆರೆ ಕಾಣುತ್ತೆ ಚಿತ್ರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಕೆಟ್ಟ ಅಭಿಪ್ರಾಯ ವ್ಯಕ್ತವಾದರೂ ಚಿತ್ರದ ಬಗ್ಗೆ ಕೆಳ ಮಟ್ಟದಲ್ಲಿ ಮಾತನಾಡಿದ್ರು ಅವರ ಬಗ್ಗೆ ಕಿಡಿಕಾರುತ್ತಾ ಚಿತ್ರದ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಮೂರು ಹಾಡುಗಳು ಈಗಾಗಲೇ ರಿಲೀಸ್ ಪ್ರತಿ ಹಾಡನ್ನು ದರ್ಶನ್ ಫ್ಯಾನ್ಸ್ ಮೆಚ್ಚಿಕೊಂಡಿದ್ದರು ಇಷ್ಟೆಲ್ಲ ಬೆಂಬಲಿಸುವಂತಹ ದರ್ಶನ್ ಅಭಿಮಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಈ ಹಿಂದಿನಿಂದಲೂ ಕೆಲ ದರ್ಶನ ಅಭಿಮಾನಿಗಳೇ ಕ್ರಾಂತಿ ಚಿತ್ರ ತಂಡದ ಒಂದು ಕೆಲಸದ ಬಗ್ಗೆ ಕಿಡಿಕಾರತಾನೆ ಬಂದಿದ್ದಾರೆ ಹಾಗೂ ಆ ವಿಷಯದ ಬಗ್ಗೆ ಮಾತನಾಡಿ ಬೇಸತ್ತು ಹೋಗಿದ್ದಾರೆ ಹೌದು ಕ್ರಾಂತಿ ಚಿತ್ರದ ಪೋಸ್ಟರ್ ಕೆಟ್ಟದಾಗಿದೆ ಈಗಿನ ಕಾಲದಲ್ಲೂ ಇಷ್ಟು ಕಳಪೆ ಪೋಸ್ಟರ್ ಬಿಡುಗಡೆ ಮಾಡ್ತಿದ್ದೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಹಾಗೇನೇ ಪೋಸ್ಟರ್ ವಿನ್ಯಾಸಕನನ್ನ ಬದಲಿಸಿ ಎಂದು ಕಿಡಿಕಾರಿದ್ರು ಇದೀಗ ಮತ್ತೆ ಇದೇ ವಿಷಯದ ಬಗ್ಗೆ ದರ್ಶನ್ ಅಭಿಮಾನಿಗಳು ಕ್ರಾಂತಿ ಚಿತ್ರತಂಡದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕ್ರಾಂತಿ ಚಿತ್ರತಂಡ ಹೊಸ ವರ್ಷದ ಪ್ರಯುಕ್ತ ಪೋಸ್ಟರ್ ಒಂದನ್ನು ಬಿಡುಗಡೆಗೊಳಿಸಿದೆ ಈ ಪೋಸ್ಟರ್ನಲ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆ ದಿನಾಂಕವನ್ನ ಘೋಷಿಸಿದ್ದು ಈ ಪೋಸ್ಟರ್ನ ಗುಣಮಟ್ಟ ಕಳಪೆಯಾಗಿದೆ ಈ ಅಪ್ಡೇಟ್ ಯುಗದಲ್ಲೂ ಈ ರೀತಿಯ ಹಳೆಯ ಪೋಸ್ಟರ್ ಬಿಟ್ಟು ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಕುಂದುವಂತೆ ಮಾಡುತ್ತಿದ್ದೀರಿ ಎಂದು ದರ್ಶನ ಅಭಿಮಾನಿಗಳು ಹಾಗೂ ಸಿನಿ ರಸಿಕರು ಕ್ರಾಂತಿ ಚಿತ್ರತಂಡದ ವಿರುದ್ಧ ಕಿರಿಕಾರಿದ್ದಾರೆ ಸಿನಿ ರಸಿಕನೊಬ್ಬ ಕ್ರಾಂತಿ ಚಿತ್ರದ ಈ ಪೋಸ್ಟರ್ ಬಗ್ಗೆ ಬೇಸರ ಹೊರಹಾಕಿದ್ದು ಈ ತಂಡದ ಜೊತೆ ದರ್ಶನ್ ಮತ್ತೆ ಚಿತ್ರ ಮಾಡಬಾರ್ದು ಅನ್ನೋದು ಒಬ್ಬ ಕನ್ನಡ ಚಿತ್ರಪ್ರೇಮಿಯಾಗಿ ನನ್ನ ಅಭಿಪ್ರಾಯ ಅಂತ ಕೂಡ ಹೇಳಿದ್ದಾರೆ ಚಿತ್ರದ ಪೋಸ್ಟರ್ನ ಗುಣಮಟ್ಟ ಹೇಗಿದೆ ಅನ್ನೋದು ತೋರಿಸ್ತಿದೆ ಅಭಿಮಾನಿಗಳ ಅಭಿಪ್ರಾಯ ಇಂತಹ ಪೋಸ್ಟರ್ಗಳನ್ನ ಹೇಗೆ ಒಪ್ಪಿಕೊಳ್ಳೋದು ಅರ್ಥವಾಗ್ತಾ ಇಲ್ಲ ಅಭಿಮಾನಿಗಳು ಪೋಸ್ಟರ್ ವಿನ್ಯಾಸಗಳು ಸರಿಯಿಲ್ಲ ಅನ್ನೋ ವಿಷಯದ ಬಗ್ಗೆ ಟ್ವಿಟರ್ನಲ್ಲಿ ಟ್ರೆಂಡ್ ನಡೆಸ್ತಾ ಇದ್ರು ಕೂಡ ಯಾವುದೇ ಬದಲಾವಣೆ ಬಂದಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿ ವ್ಯಕ್ತಪಡಿಸಿ ಬರೆದುಕೊಂಡಿದ್ದಾರೆ ಇನ್ನು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರುವ ಬಹುತೇಕ ದರ್ಶನ್ ಅಭಿಮಾನಿಗಳು ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಕೆಲವರು ದುಡ್ಡಿನ ಕಾರಣದಿಂದ ಪೋಸ್ಟರ್ ಡಿಸೈನ್ ಅನ್ನ ಸರಿಪಡಿಸುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲವರು ನಿಮ್ಮ ಅಧಿಕೃತ ಪೋಸ್ಟರ್ಗಳಿಗಿಂತ ಅಭಿಮಾನಿಗಳು ಮಾಡುವಂತಹ ಫ್ಯಾನ್ ಮೇಡ್ ಪೋಸ್ಟರ್ಸ್ಗಳು ಎಷ್ಟೋ ಪರವಾಗಿಲ್ಲ ಅಂತ ಟ್ವೀಟ್ ಮಾಡಿ ಚಿತ್ರದ ಹೊಸ ಪೋಸ್ಟರ್ ವಿರುದ್ಧ ಗೇಲಿ ಮಾಡಿದ್ದಾರೆ ಏನು ಕ್ರಾಂತಿ ಸಿನಿಮಾ ಟೀಮ್ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿಚಾರದಲ್ಲಿ ನಡೆದುಕೊಳ್ತಿರುವ ರೀತಿ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ